ಗಣಪತಿ. ಯಾಕಕ್ಕ ಪಾಲು ಅಂದ ತಕ್ಷಣ ಕೋಪ ಬರ್ತಿದ್ಯಾ? ನೀನು ನಮ್ಮ ಅಕ್ಕ, ಇದು ನಮ್ಮ ಭಾವನ ಮನೆ ಅಂತ ನಾನ್ ಸುಮ್ಮನೆ ಇರ್ಬೋದು, ಆದ್ರೆ ನನ್ನ ಹೆಂಡತಿ ಸುಮ್ಮನೆ ಇರ್ತಾಳ? ಕಾಂಚನ ಕೇಳ್ತಾ ಇದ್ದಾಳೆ, ನಮ್ದು ಏನಿದೆಯೋ ಅದನ್ನ ಸೆಟಲ್ಮೆಂಟ್ ಮಾಡ್ಕೊಟ್ಬಿಡಿ ಅಷ್ಟೇ. ಯಾಕೋ ಪಾಲು ಸೆಟಲ್ಮೆಂಟ್ ಅಂತೆಲ್ಲ ಮಾತಾಡ್ತಾ ಇದೀಯಾ? ಯಾವತ್ತಾದ್ರೂ ಈ ಮನೆ ಈ ಆಸ್ತಿ ನಿಮ್ದಲ್ಲ ಬರೀ ನಮ್ದಷ್ಟೇ ಅಂತ ನಾವ್ ಯಾವತ್ತಾದ್ರೂ ನಡ್ಕೊಂಡಿದೀವ? ಇದು ನಿನಗೂ ಕಾಂಚನಂಗೂ ಮನೇನೆ ಅಲ್ವಾ? ಬಾಯಿ ಮಾತು ಹೇಳ್ತೀರಾ, ಇದು ನಿಮ್ಮನೆ ನೀವೆಲ್ಲ ನಮ್ಮವರು ಅಂತ, ಆದ್ರೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಇದ್ದೀರಲ್ಲ ಇಲ್ಲಿ ನಾವೇನೂ ಅಲ್ಲ ಅನ್ನೋದನ್ನ. ನಂಗದೆಲ್ಲ ಗೊತ್ತಿಲ್ಲ ಅಕ್ಕ, ಭಾವನ ಹತ್ರ ಮಾತಾಡಿ ನಮಗ್ ಸೇರ್ಬೇಕಾಗಿರೋದನ್ನ ಸೇರೋ ಹಾಗೆ ಮಾಡು ಅಷ್ಟೇ. ಗಣಪತಿ, ಅಮ್ಮ ಅಮ್ಮ ಕೇಳಿಸ್ಕೊಂಡೆ ನಿಮ್ಮ ಮಾವ ಏನ್ ಹೇಳ್ದ ಅಂತ. ಅವ್ನು ನಮ್ಮನ್ನೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದಾನೆ ಕಣೆ, ವಿಷ ಬೇರೆ ಮನೆ ಬಿಟ್ಟು ಹೊರಟೋದ್ಲಂತೆ. ನಮಗೆಲ್ಲ ಹೇಳ್ದೆ ಮಗಳು ಕಳಿಸ್ಕೊಟ್ಬಿಟ್ಟ ಕಣೆ. ಸುಶಾಂತ್ ಈ ತರ ಮಾಡ್ತಾನೆ ಅಂತ ನಂಗೇನೆ ಗೊತ್ತಿತ್ತು. ಆಗಿರೋದಕ್ಕೆಲ್ಲ ನನ್ನನ್ನೇ ಹೊಣೆ ಮಾಡಿದ್ರೆ. ಅಮ್ಮ ಅಳ್ಬೇಡ, ಇದ್ರ ನಿಂದೇನು ತಪ್ಪಿಲ್ಲ, ಎಲ್ಲ ಅವಳಿಂದ. ಸುಶಾಂತಕ್ ಬೇಜಾರಾಗಬಾರ್ದು ಅಂತ ಅವಳ ಈ ಮನೇಲಿ ಒಬ್ಳಾಗಿ ನೋಡಕ್ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ನಾವ್ ಅನ್ಕೊಂಡಂಗ ಅವಳಿಲ್ಲ. ಪ್ರೀತಿಯಿಂದ ಕಾಫಿ ಕೊಟ್ರೆ ಬೇಕು ಅಂತ ಕೆಳಗಡೆ ಬೀಳ್ಸಿದ್ಲಮ್ಮ. ಏನೇ ಹೇಳು, ಆ ನಿನ್ ಸೊಸೆ ಕಾಲ್ಗುಣ ತುಂಬಾ ಚೆನ್ನಾಗಿದೆ. ಮನೆಗ್ ಬರ್ತಿದ್ದಂಗೆ ಚಿದ್ರ ಚಿದ್ರ ಮಾಡ್ತಿದ್ದಾಳೆ. ಅಮ್ಮ ಗುಡ್ ಮಾರ್ನಿಂಗ್. ಸುಶಾಂತ್ ಏನಪ್ಪ ಹೋಗಿದ್ದೆ, ಬೆಳಬೆಳಗ್ಗೆ ಶಾಪಿಂಗ್ ಮಾಡ್ಕೊಂಡ್ ಬಂದ್ಯಾ? ಹ್ಞೂ ಅಕ್ಕ, ಇರು ನನಗೆ ಅಮ್ಮನ ಸಿಗ್ತೀನಿ. ಮಲ್ಲಿಗೆ ಹೂವ ಯಾಕೆ ತಂದಿರ್ಬೋದು ಸುಶಾಂತ್ ಇದನ್ನ? ಓ, ಹೆಂಡತಿಗೆ ಅಂತ ತಂದಿದ್ದಾನ? ನೋಡಿದ್ಯಾಮ್ಮ? ಅಲ್ಲಮ್ಮ, ನಿನ್ ಮಗ ಒಂದಿನ ಆದ್ರೂ ನಿಂಗೆ ಮಲ್ಲಿಗೆ ಹೂವ ತಂದ್ಕೊಟ್ಟಿದ್ದಾನ? ಅಷ್ಟೇ ಬಿಡು, ಈ ಗಂಡ್ಮಕ್ಳೆಲ್ಲ ಹೆಂಡತಿ ಬಂದ್ಮೇಲೆ ಬದಲಾಗ್ಬಿಡ್ತಾರೆ. ಯಾಕೆ ಬೇಜಾರಲ್ಲಿದ್ದೀರಾ? ಅತ್ತೆ ಕಾಫಿ ಕೊಡೋದಕ್ಕೆ ಬಂದಿದ್ರು, ಟ್ರೇನ್ ನನ್ನ ಕೈ ಜಾರಿ ಕೆಳಗ್ ಬಿದ್ದು ಹೋಯ್ತು. ಅಮ್ಮ ಕಾಫಿ ಕೊಡಕ್ ಬಂದಿದ್ರಾ, ನಿಜನಾ? ಅಂದ್ರೆ ಅಮ್ಮಂಗ್ ನನ್ ಮೇಲೆ ಇದ್ದಿದ್ ಕೋಪ ಹೋಯ್ತಾ? ನಾನೀಗ ಇವ್ರ ಅಮ್ಮ ಹೇಳಿದ್ದನ್ನೆಲ್ಲ ಹೇಳಿದ್ರ ಇವ್ರಿಗೆ ಬೇಜಾರಾಗುತ್ತೆ. ರೀ ಮುನಿಯಮ್ಮ, ನಮ್ಮ ಅಮ್ಮಂಗ್ ನನ್ ಮೇಲೆ ಇದ್ದಿದ್ ಸಿಟ್ಟು ಕಡಿಮೆ ಆಗಿದ್ಯ ಹಂಗಾದ್ರೆ? ತಾಯಿ ಮಗನ ಮೇಲೆ ಎಷ್ಟು ದಿನ ಅಂತ ಸಿಟ್ಟು ಮಾಡ್ಕೊಂಡಿರೋದಕ್ಕಾಗುತ್ತೆ? ಅಬ್ಬಾ, ಅಮ್ಮ ನನ್ ಜೊತೆ ಮೊದ್ಲಿನ ತರ ಇದ್ರೆ ಸಾಕು ಕಣ್ರಿ. ಅಮ್ಮ ಯಾವತ್ತು ಈ ತರ ಇದ್ದೋಳೆ ಅಲ್ಲ. ನಾನು ಅಂದ್ರೆ ಅಮ್ಮಂಗ್ ಪ್ರಾಣ, ನಾನೇ ಅವಳ ಪ್ರಪಂಚ. ನಾನು ಅಷ್ಟು ದಿನ ಆಚೆ ಇದ್ನಲ್ಲ, ಡೈಲಿ ನನಗೆ ಕಾಲ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ಕೊತಿದ್ಲು. ಆದ್ರೆ ಇದೇ ಫಸ್ಟ್,
ನನ್ನ ಜೊತೆ ಮಾತಾಡದೆ ಈ ಥರ ಇರೋದು. ನನಗಂತೂ ಅಮ್ಮನ ಜೊತೆ ಈ ಥರ ಇರೋಕೆ ಆಗ್ತಾನೆ ಇಲ್ಲ ರೀ. ಕೂತ್ಕೋಪ್ಪ. ಮಂಜುಳ ಬಾ, ನೀನೇ ಎಲ್ರಿಗೂ ತಿಂಡಿ ಬಡಿಸು. ಸಾವಿತ್ರಿ, ಸುಶಾಂತ್ ಅಮ್ಮನ ಮನ್ಸು ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ಸ್ವಲ್ಪ ದಿನ ಅವಳ ಪಾಡುಗಳನ್ನ ಬಿಟ್ಬಿಡು. ನೀವಿಬ್ರು ಬೇಜಾರು ಮಾಡ್ಕೋಬೇಡಿ. ಈ ಮನೆ ಪರಿಸ್ಥಿತಿ ಸರಿ ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ಮಂಜುಳಮ್ಮ ಬಡ್ಸಮ್ಮ, ನೀ ಕೂತ್ಕೊಂಬಳೆ. ರೇವತಿ, ಯಾಕೆ ಹಿಂಗೆ ಕಣ್ಣೀರ್ ಹಾಕೊಂಡು ಕೂತಿರ್ತೀಯ? ಮೊದ್ಲೇ ಮನೆ ತುಂಬಾ ಬಡತನ ಇದೆ, ನೀನು ಇದೇ ತರ ಹತ್ಕೊಂಡು ಕೂತಿದ್ರೆ ದರಿದ್ರ ಬಂದು ಅಟ್ಕಾಯಿಸ್ಕೊಬಿಡುತ್ತೆ. ಮನೆ ಒಡ್ತಿಯಾದವಳು ಯಾವಾಗ್ಲೂ ನಗ್ನಾಗ್ತಾ ಇರಬೇಕು, ಆಗ ಮನೆಗೊಂದು ಲಕ್ಷಣ. ಈಗೇನು, ಓ ಮಗಳು ಗಂಡನ ಮನೆಗೆ ಹೋದ್ಲು ಅಂತ ದುಃಖನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ತಗೋ ಫೋನ್ ಮಾಡು. ಮಾಡುತ್ತೆ ತಗೋ. ಇಲ್ಲ ರೀ, ನನ್ನ ಜೊತೆ ಆರಾಧನ ಮಾತಾಡಲ್ಲ, ಅದು ನನಗೆ ಗೊತ್ತು. ನಾನು ಫೋನ್ ಮಾಡಲ್ಲ ಅವಳಿಗೆ. ಲೇ ರೇವತಿ, ನೆನ್ನೆ ಏನೋ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನೀವತ್ತು ಮಾತಾಡಲ್ಲ ಅಂತಾನಾ? ಅವಳಿಗೆ ನೀನು ಅಂದ್ರೆ ಜೀವ ಕಣೆ. ತಗೋ ಮಾತಾಡು, ಮಾತಾಡು ಅಂತ ತಗೋ ಮಾತಾಡು. ಹಲೋ, ಹೇಗಿದೀಯ ಮಗಳೇ? ಇದ್ದೀನಿ. ಗಂಡನ ಮನೆ ಸೆಟ್ ಆಯ್ತಾ? ನೀನೇನೋ ಹೋಗೋದು ಹೋಗ್ಬಿಟ್ಟೆ, ನಾವಿಲ್ಲಿ ನರಕ ಯಾತನೆ ಅನ್ಭವಿಸ್ತಾ ಇದೀವಿ ಮಗಳೇ. ನೀನಿಲ್ದೆ ಈ ಮನೆ ಎಲ್ಲ ಬಿಕೋ ಅಂತ ಇದೆ. ಬೆಳಿಗ್ಗೆ ಎದ್ದಾಗಲಿಂದ ನಾನು ಒಂದು 10-15 ಸಲ ಆರಾಧನಾ ಆರಾಧನಾ ಅಂತ ನೆನಪು ಮಾಡ್ಕೊತಾನೆ ಇದ್ದೀನಿ. ಡೈಲಿ ಕರೆದು ಕರೆದು ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ ಮಗಳೇ, ಏನು ಮಾಡೋಕ್ಕಾಗಲ್ಲ. ಹೆಣ್ಣು ಮಕ್ಕಳನ್ನ ಎಷ್ಟೇ ಸಾಕಿ ಬೆಳೆಸಿದ್ರು ಇನ್ನೊಬ್ಬರ ಮನೆಗೆ ಕಳಿಸ್ಲೇಬೇಕಲ್ಲ ಮಗಳೇ. ಯಾಕೆ ಮಗಳೇ ಏನು ಮಾತಾಡ್ತಾ ಇಲ್ಲ? ಬೇಜಾರಾಗ್ತಾ ಇದೆಯಾ? ಹಾಗೇನಿಲ್ಲ. ನನಗೆ ಗೊತ್ತು ಮಗಳೇ, ನಿನಗೂ ನಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ನೀನು ಹೇಳ್ಕತಾ ಇಲ್ಲ ಅಲ್ವಾ? ನನ್ನ ಮಗಳ ಮನಸ್ಸು ನನಗೆ ಗೊತ್ತಾಗಲ್ವಾ? ಹೌದು, ಅಳೆಯಂದ್ರೆ ಏನ್ ಮಾಡ್ತಾ ಇದಾರೆ? ಇದಾರೆ. ತಿಂಡಿ ಎಲ್ಲ ಆಯ್ತಾ ಮಗಳೇ? ನಿನಗೇನ್ ಬಿಡಮ್ಮ, ಅಡುಗೆ ಮಾಡಕ್ಕೆ ಅಂತಾನೆ ಕೆಲಸದವ್ರು ಇರ್ತಾರೆ, ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿರ್ತಾರೆ. ಅದೃಷ್ಟ ಅಂದ್ರೆ ನಿಂದೇ ನೋಡು ಮಗಳೇ. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ಕೈ ಕೇಸರಾದ್ರೆ ಬಾಯಿ ಮೊಸರು ಅಂತ. ಏನೇ ಹೇಳು, ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಆ ದೇವರು ಕೊನೆಗೂ ನಿಂಗೆ ದಡ ಸೇರಿಸ್ಬಿಟ್ಟ. ಸರಿ ಮಗಳೇ, ಅಮ್ಮ ಮಾತಾಡ್ಬೇಕಂತೆ, ಕೊಡ್ತೀನಿ. ಅಯ್ಯೋ ಯಾಕಮ್ಮ? ಅಮ್ಮಂಗ್ ಬೇಕಾಗಿದ್ದು ನಾನು ಆ ಮನೆಯಿಂದ ಹೊರಗೆ ಹೋಗೋದು, ಈಗ ಅದೇ ಆಯ್ತಲ್ಲ. ಇನ್ನೇನು ಉಳ್ತಿದೆ? ಅಮ್ಮ ಏನೇನ್ ಮಾತಾಡ್ಬೇಕು ಎಲ್ಲಾನು ನೆನ್ನೆ ಮಾತಾಡಿ ಕಳ್ಸಿದಾರೆ, ಅದಿನ್ನೂ ಕಿವಿಲ್ ಗುಯಿ ಅಂತಿದೆ. ಏನಾಯ್ತು ರೀ, ಏನಂದ್ಲು? ರೇವತಿ, ನಿನ್ನ ಮಗಳು ದೊಡ್ಡ ಮನೆ ಸೇರಿದ ತಕ್ಷಣ ಬದಲಾಗ್ಬಿಟ್ಲು ಕಣೆ. ಅಂತದೇನಾಯ್ತು ಇವಾಗ? ಅಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ದೆ. ಬೇಡ, ನಾನು ಅಮ್ಮನ ಜೊತೆ ಮಾತಾಡಲ್ಲ ಅಂತ ಅಂದ್ಬಿಟ್ಲು ಕಣೆ. ನಾನು ಮೊದ್ಲೇ ಹೇಳಿದ್ನಲ್ಲ, ಅವಳು ನನ್ನ ಜೊತೆ ಮಾತಾಡಲ್ಲ ಅಂತ. ರೇವತಿ, ನೀನೇನು ತಲೆ ಕೆಡಿಸ್ಕೊಬಿಡ.
ಅವಳನ್ನ ಸರಿದಾರಿಗೆ ಹೆಂಗ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನಿದ್ದೀನಲ್ವಾ, ಏನು ತಲೆ ಕೆಡಿಸ್ಕೋಬೇಡ. ಸುಶಾಂತ್, ತಿಂಡಿ ಯಾರಿಗೆ? ಅಮ್ಮಂಗೆ. ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ತಿಂಡಿ ತಗೊಂಡೋಗಿ ಕೊಟ್ರೆ ಅವ್ರ ಕೋಪ ಕಡಿಮೆ ಆಗತ್ತೆ. ಬಿಟ್ರೆ ಅಮ್ಮ ಮಗ ಒಂದಾಗೆ ಬಿಡ್ತಾರೆ. ನೀನ್ ತಿಂಡಿ ಕೊಡ್ಬೇಡ. ಯಾಕಕ್ಕ? ಅಮ್ಮ ಆಲ್ರೆಡಿ ನೋವಲ್ಲಿದ್ದಾರೆ ಕಣೋ. ನೀನ್ ಮತ್ತೆ ಅವ್ರ ಮುಂದೆ ಹೋಗಿ ಮತ್ತಷ್ಟು ನೋವು ಕೊಡ್ಬೇಕು ಅನ್ಕೊಂಡಿದ್ಯಾ?